ಹಾಯ್ ಸ್ನೇಹಿತರೆ, ನಮಸ್ತೆ. ನಾನು ನಿಮ್ಮ ಗಿರೀಶ್ ಕೆ ವಿ, ಶಿವಮೊಗ್ಗದಿಂದ. ಸೊ ಈ ದಿನ ನಾನು ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಪ್ರಮುಖ ದಿನಗಳ ಬಗ್ಗೆ ಮಾತಾಡಬೇಕು ಅಂತೇಳಿ ನಿಮ್ಮ ಜೊತೆಯಲ್ಲಿದ್ದೀನಿ. ಸೊ ಮೊದಲನೇದಾಗಿ ಜನವರಿ 12ನ್ನ ರಾಷ್ಟ್ರೀಯ ಯುವಕರ ದಿನಾಚರಣೆ, ಯುವಕರ ದಿನ ಅಂತೇಳಿ ಕರಿತೀವಿ. ಜನವರಿ 15ನ್ನ ಭಾರತೀಯ ಸೇನಾ ದಿನ ಅಂತೇಳಿ ಕರಿತೀವಿ. ಜನವರಿ 24ನ್ನ ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನ ಅಂತೇಳಿ ಕರಿತೀವಿ. ಜನವರಿ 26 ನಿಮಗೆಲ್ಲರಿಗೂ ಗೊತ್ತಿದೆ, ಗಣರಾಜ್ಯ ದಿನ ಅಂತೇಳಿ ಕರಿತೀವಿ. ಜನವರಿ 30ನ್ನ ಹುತಾತ್ಮರ ದಿನ ಅಥವಾ ಸರ್ವೋದಯ ದಿನ ಅಂತೇಳಿ ಕರಿತೀವಿ. ಫೆಬ್ರವರಿ 28ನ್ನ ರಾಷ್ಟ್ರೀಯ ವಿಜ್ಞಾನ ದಿನ ಅಂತೇಳಿ ಕರಿತೀವಿ. ಫೆಬ್ರವರಿ 29ನ್ನ ಮೊರಾರ್ಜಿ ದೇಸಾಯಿ ದಿನ ಅಂತೇಳಿ ಕರಿತೀವಿ. ಮಾರ್ಚ್ 8ನ್ನ ಅಂತಾರಾಷ್ಟ್ರೀಯ ಮಹಿಳಾ ದಿನ ಅಂತೇಳಿ ಕರಿತೀವಿ. ಮಾರ್ಚ್ 15ನ್ನ ಗ್ರಾಹಕರ ದಿನ ಅಂತೇಳಿ ಕರಿತೀವಿ. ಮಾರ್ಚ್ 28ನ್ನ ಅಂತಾರಾಷ್ಟ್ರೀಯ ಅರಣ್ಯ ದಿನ ಅಂತೇಳಿ ಕರಿತೀವಿ. ಮಾರ್ಚ್ 22ನ್ನ ವಿಶ್ವ ಜಲ ದಿನ ಅಂತೇಳಿ ಕರಿತೀವಿ. ಮಾರ್ಚ್ 24ನ್ನ ವಿಶ್ವ ಕ್ಷಯ ದಿನ ಅಂತೇಳಿ ಕರಿತೀವಿ. ಮಾರ್ಚ್ ಕೊನೆಯ ವಾರವನ್ನ ಅರ್ಥ್ ಅವರ್ ಅಂತೇಳಿ ಕರಿತೀವಿ. ಏಪ್ರಿಲ್ 2ನ್ನ ಸೊ ನಾವು ಪೊಲೀಸ್ ಧ್ವಜ ದಿನಾಚರಣೆ ಅಂತೇಳಿ ಕರಿತೀವಿ. ಏಪ್ರಿಲ್ 7ನ್ನ ವಿಶ್ವ ಆರೋಗ್ಯ ದಿನ ಅಂತೇಳಿ ಕರಿತೀವಿ. ಏಪ್ರಿಲ್ 14ನ್ನ ಡಾಕ್ಟರ್ ಅಂಬೇಡ್ಕರ್ ದಿನ ಅಂತೇಳಿ ಕರಿತೀವಿ. ಏಪ್ರಿಲ್ 22ನ್ನ ಭೂ ದಿನ ಅಂತೇಳಿ ಕರಿತೀವಿ. ಏಪ್ರಿಲ್ 23ನ್ನ ವಿಶ್ವ ಪುಸ್ತಕ ದಿನ ಅಂತೇಳಿ ಕರಿತೀವಿ. ಏಪ್ರಿಲ್ 25ನ್ನ ವಿಶ್ವ ಮಲೇರಿಯಾ ದಿನ ಅಂತೇಳಿ ಕರಿತೀವಿ. ಮೇ 1ನ್ನ ವಿಶ್ವ ಕಾರ್ಮಿಕರ ದಿನಾಚರಣೆ ಅಂತೇಳಿ ಕರಿತೀವಿ. ಮೇ 2ನ್ನ ವಿಶ್ವ ತಂತ್ರಜ್ಞಾನ ದಿನ ಅಂತೇಳಿ ಕರಿತೀವಿ. ಮೇ 3ನ್ನ ಪತ್ರಿಕಾ ಸ್ವಾತಂತ್ರ್ಯ ದಿನ ಅಂತೇಳಿ ಕರಿತೀವಿ. ಮೇ 8ನ್ನ ರೆಡ್ ಕ್ರಾಸ್ ದಿನ ಅಂತೇಳಿ ಕರಿತೀವಿ. ಮೇ 11ನ್ನ ವಿಶ್ವ ತಂಬಾಕು ರಹಿತ ದಿನ ಅಂತೇಳಿ ಕರಿತೀವಿ. ಮೇ 2ನೇ ಭಾನುವಾರವನ್ನ ತಂದೆಯ ದಿನ ಅಂತೇಳಿ ಕರಿತೀವಿ. ಜೂನ್ 5ನ್ನ ವಿಶ್ವ ಪರಿಸರ ದಿನ ಅಂತೇಳಿ ಕರಿತೀವಿ. ಈ ಎಲ್ಲ ಒಂದು ಪ್ರಮುಖ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ದಿನಗಳ ಬಗ್ಗೆ ಸೊ ಈ ದಿನ ಈ ವಿಡಿಯೋನಲ್ಲಿ ನಾನು ಡಿಸ್ಕಸ್ ಇನ್ಫಾರ್ಮೇಷನ್ಸನ್ನು ಶೇರ್ ಮಾಡಿದ್ದೀನಿ. ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಪರ್ಪಸ್ಗಾಗಿ ಈ ಮಾಹಿತಿ ತುಂಬ ಉಪಯುಕ್ತವಾಗಿದೆ. ಕೇಳಿದ್ದಕ್ಕೆ ಧನ್ಯವಾದಗಳು.